ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬೂದು ಕುಂಬಳಕಾಯಿ ನಾವು ಯಾರು ಯೂಸ್ ಮಾಡಲ್ಲ ಹೇಳಿ ಅಲ್ವಾ? ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಅದರಿಂದ ಪಲ್ಯ ಮಾಡಬಹುದು, ಸಾಂಬಾರು ಮಾಡಬಹುದು, ಜ್ಯೂಸ್ ಮಾಡಬಹುದು, ಹಲ್ವಾ ಮಾಡಬಹುದು, ಹಾಗೆ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನೆಲ್ಲ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೂದು ಕುಂಬಳಕಾಯಿನ ನಾವು ಯಾವ ರೀತಿಯಲ್ಲಿ ಯೂಸ್ ಮಾಡಿದರೆ ನಮಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ನಾವು ಬೂದು ಕುಂಬಳಕಾಯಿಯಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದರೆ, ಬೂದು ಕುಂಬಳಕಾಯಿ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಒಂದು ಬೆಸ್ಟ್ ತರಕಾರಿ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಖಂಡಿತವಾಗಲೂ ಈ ಬೂದು ಕುಂಬಳಕಾಯಿನ ಯೂಸ್ ಮಾಡಲೇಬೇಕು. ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಹಾಗೆಯೇ ಫೈಬರ್ ಅಥವಾ ನಾರಿನಂಶ ಹೇರಳವಾಗಿ ಸಿಗುತ್ತೆ ನಮಗೆ. ಇದರಿಂದಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಜೀರ್ಣಕ್ಕೆ ತುಂಬಾ ಒಳ್ಳೆಯದಿದು. ಜೀರ್ಣ ಸಂಬಂಧಿ ಸಮಸ್ಯೆ ಯಾರಿಗಾದರೂ ಕಾಡ್ತಾ ಇದ್ರೆ ಅಂಥವರು ಬೂದು ಕುಂಬಳಕಾಯಿನ ಆವಾಗವಾಗ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದರಲ್ಲಿರುವಂತಹ ನಾರಿನಂಶ ಅಥವಾ ಫೈಬರ್ ಕಂಟೆಂಟ್ ಏನಿರುತ್ತೆ, ಇದು ನಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆಯೇ ನಮ್ಮ ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬಾ ಒಂದು ಬೆಸ್ಟ್ ತರಕಾರಿ ಅಂತಲೇ ಹೇಳಬಹುದು. ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಖಂಡಿತವಾಗಲೂ ಬೂದು ಕುಂಬಳಕಾಯಿನ ತಿನ್ನಲೇಬೇಕಾಗತ್ತೆ. ಹಾಗೆಯೇ ಉಸಿರಾಟದ ಸಮಸ್ಯೆ ಇರೋರಿಗೆ ಕೂಡ ತುಂಬಾ ಒಳ್ಳೆಯ ಒಂದು ತರಕಾರಿ ಇದು. ಇನ್ನು ಇದರಲ್ಲಿ ಇರುವಂತಹ ವಿಟಮಿನ್ B3 ಏನಿದೆ, ನಮ್ಮ ದೇಹದಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ನಾವು ತುಂಬ ಆಕ್ಟಿವ್ ಆಗಿ ಇರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ತಲೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಡ್ಯಾಂಡ್ರಫ್ ಅಥವಾ ತಲೆಯಲ್ಲಿ ಹೊಟ್ಟು ಯಾರಿಗೆ ಆಗಿರುತ್ತಲ್ಲ ಅಂಥವರಿಗೆ ತುಂಬಾ ಒಳ್ಳೆಯದು. ಈ ಬೂದು ಕುಂಬಳಕಾಯಿ ರಸವನ್ನು ನಾವು ತಲೆ ಅಂದರೆ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬಹುದು. ಇದರಿಂದಾಗಿ ಡ್ಯಾಂಡ್ರಫ್ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಬೂದು ಕುಂಬಳಕಾಯಿದು ತುಂಬಾ ಇಂಪಾರ್ಟೆಂಟ್ ಇದು. ಆ್ಯಕ್ಚುಲಿ ಹೊಟ್ಟೆ ಹುಣ್ಣು ಅಥವಾ ಸ್ಟೊಮಕ್ ಅಲ್ಸರ್ ತುಂಬ ಜನರನ್ನ ಪದೇ ಪದೇ ಕಾಡ್ತಾ ಇರುತ್ತೆ ಅಲ್ವಾ, ಇಂತಹ ಸಮಸ್ಯೆ ಇರೋರಿಗೆ ಕೂಡ ಬೂದು ಕುಂಬಳಕಾಯಿ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು. ಇದರಲ್ಲಿರುವಂತಹ ನೀರಿನ ಅಂಶ ಏನಿದೆ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಸ್ಟೊಮಕ್ ಅಲ್ಸರ್ ಅಥವಾ ಕರುಳಿನ ಹುಣ್ಣು, ಹೊಟ್ಟೆ ಹುಣ್ಣು ಈ ಥರ ಎಲ್ಲ ಆಗ್ತಾ ಇದ್ರೆ ಅವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ತುಂಬಾ ಮುಖ್ಯವಾದ, ಆ್ಯಕ್ಚುಲಿ ನಮ್ಮ ದೇಹದಲ್ಲಿ ರಕ್ತಸ್ರಾವವನ್ನು ಕಡಿಮೆ ಮಾಡುವಂತಹ ಗುಣ ಇದೆ. ಇದರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬೂದು ಕುಂಬಳಕಾಯಿ. ನಾರ್ಮಲ್ ಆಗಿ ಲೇಡೀಸ್ಗೆ ತುಂಬ ಜನಕ್ಕೆ ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಲ್ವಾ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ಪದೇ ಪದೇ ಮೂಗಲ್ಲಿ ಎಲ್ಲ ರಕ್ತ ಬರ್ತಾ ಇರುತ್ತೆ, ಹಾಗೆಯೇ ಮೂತ್ರದಲ್ಲಿ ಕೂಡ ರಕ್ತ ಹೋಗ್ತಾ ಇರುತ್ತೆ, ಅಂದರೆ ಯೂರಿನ್ ಪಾಸ್ ಮಾಡುವಾಗ ಕೂಡ ಸ್ವಲ್ಪ ಮಟ್ಟಿಗೆ ರಕ್ತ ಹೋಗ್ತಾ ಇರುತ್ತೆ. ಹಾಗೆಯೇ ಇನ್ನೊಂದು ಪೈಲ್ಸ್ ಇರೋರಿಗಾದರೆ ಮಲ ವಿಸರ್ಜನೆ ಮಾಡುವಾಗ ಅಥವಾ ಮೋಷನ್ ಜೊತೆಯಲ್ಲಿ ಕೂಡ ರಕ್ತ ಹೋಗ್ತಾ ಇರುತ್ತೆ. ಸೊ ಇಂಥವರಿಗೆಲ್ಲ ಕೂಡ ಬೂದು ಕುಂಬಳಕಾಯಿ ತುಂಬಾ ಒಳ್ಳೆಯದು. ತುಂಬ ಬ್ಲೀಡಿಂಗ್ ಆಗ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದನ್ನು ನಾವು ಯಾವುದೇ ರೀತಿಯ ಅಡುಗೆಯಲ್ಲಾದರೂ ಬಳಸಬಹುದು, ಇಲ್ಲ ಜ್ಯೂಸ್ ರೂಪದಲ್ಲಿ ಬಳಸಬಹುದು. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.